ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ, ಇಲ್ಲಿ ನೆರೆದಿರುವಂಥ ಹಿರಿಯರಿಗೂ ನಮ್ಮ ಉಸಿರಲ್ಲಿ ಉಸಿರಾಗಿರೋ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು. ವಿಷ್ಣು ಸ್ಮರಣೆ ಈ ಒಂದು ಕಾರ್ಯಕ್ರಮನ ಈ ದಿನ ನಮ್ಮ ವರದರಾಜ ಪೈಯವರು ಏರ್ಪಡಿಸಿದ್ದಾರೆ. ಹೀಗಾಗಿ ಈ ದಿನ ನಿಮ್ಮೆಲ್ಲರ ಮಧ್ಯದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿರೋದು ನಮಗೆ ಬಹಳ ಸಂತೋಷ ತಂದಿದೆ. ನಮ್ಮ ವರದರಾಜ ಪೈಯವರು ಅವರೇ ಹೇಳಿಕೊಂಡ್ರು, ನಿಜವಾಗಲೂ ಅವರು ಎಂಥ ಅಭಿಮಾನಿ ಅಂದರೆ ಈ ಅಭಿಮಾನಕ್ಕೆ ಏನು ಕೊಡೋಕ್ಕೆ ಸಾಧ್ಯ. ಆತ ಶ್ರದ್ಧಾವಂತರು, ಶ್ರಮಜೀವಿ, ಯಾರೇನೇ ಹೇಳಿದ್ರೂ ಒಬ್ಬರ ಆಶೀರ್ವಾದ ಪಡ್ಕೋಬೋದು. ಹಿರಿಯರ ಆಶೀರ್ವಾದ, ದೇವರ ಕರುಣೆ ಇದೆಲ್ಲ ಇದ್ದಾಗ ಎಂಥ ವ್ಯಕ್ತಿಗೂ ಒಂದು ಧೈರ್ಯ, ಸ್ಥೈರ್ಯ ಎಲ್ಲನೂ ಬರುತ್ತೆ. ಅದರಲ್ಲೂ ನಮ್ಮ ಯಜಮಾನರಿಗೆ ಇಂಥವ್ರನ್ನ ಕಂಡಾಗ ಬಹಳ ಇಷ್ಟಪಡೋರು. ಒಂದು ಕುಟುಂಬಕ್ಕೋಸ್ಕರ ಒಬ್ಬ ವ್ಯಕ್ತಿ ತನ್ನ ಎಜುಕೇಷನ್ನ ಸ್ಟಾಪ್ ಮಾಡಿ ಕುಟುಂಬಕ್ಕೋಸ್ಕರ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ಈ ಉದ್ಯಮನ ಆರಿಸ್ಕೊಂಡು ತಮ್ಮ ತಂದೆ ದಾರಿಯನ್ನು ಆರಿಸ್ಕೊಂಡು ಅವ್ರ ಜೊತೆಯಲ್ಲಿದ್ದು ಈ ಒಂದು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಅದರಲ್ಲಿ ಅವ್ರ ಶ್ರಮ ಏನೂ ಇದೆ. ಅದನ್ನು ನೋಡಿನೇ ಒಂದ್ಸಲ ಬಂದಾಗ ಹೀಗೆ ಯಜಮಾನ ರಿಲೀಸ್ ಆಯಿತು. ಆಮೇಲೆ ಅದರಲ್ಲಿ ಉಪ್ಪಿನಕಾಯಿ ಅವ್ರು ಮಾಡಿದ್ರನ್ನ ಎಲ್ಲ ನೋಡಿ ನಮ್ಮ ವರದರಾಜ ಪೈ ಅವ್ರಿಗೂ ನಾನು ಹೀಗೆ ಆಗಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್. ಕೆಲವು ಕ್ಯಾರೆಕ್ಟರ್ಸ್ ನೋಡಿದಾಗ ಎಂಥವ್ರಿಗೂ ಇನ್ಸ್ಪೈರ್ ಆಗಿದೆ. ಅಂಥದ್ರಲ್ಲಿ ವರದರಾಜ ಪೈ ಅವರು ಒಬ್ಬರು ಬಂದು ಯಜಮಾನ ಒಂದು ಆ ಒಂದು ಹೆಸರನ್ನು ಇಟ್ಕೊಂಡು ಮಾಡ್ತೀನಿ ಅಂದಾಗ ತುಂಬ ಇಷ್ಟಪಟ್ಟರು ನಮ್ಮ ಯಜಮಾನ. ಖಂಡಿತ ಮಾಡಿ. ಆ ಯಜಮಾನ ಅವ್ರನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದೆ ಅಂದಾಗ ನಮಗೆ ಹೆಮ್ಮೆ ಅನಿಸುತ್ತೆ. ಹೆಮ್ಮೆ ಪಡಬೇಕಾಯ್ತು. ಅವರ ಅಭಿಮಾನಕ್ಕೆ ಇದು ಜನ್ಮ ಜನ್ಮದ ಈ ಅನುಬಂಧಗಳು ಕೆಲವು ಯಾವುದನ್ನು ನಾವು ನೆನೆಸ್ಕೊಂಡು ಆಗೋದಲ್ಲ. ಆ ಭಗವಂತ ಹೀಗೆ ನಡೆಯುತ್ತೆ ಅಂತ ಮೊದಲೇ ಬರೆದು ಬಿಟ್ಟಿಟ್ಟರ. ಡೆಸ್ಟಿನಿ ನಮಗೆ ಗೊತ್ತಿರಲ್ಲ, ಅವನು ಆಲ್ರೆಡಿ ಬರೆದು ಬಿಟ್ಟಿರ್ತ. ಹೀಗಾಗಿ ಈ ಒಂದು ಕುಟುಂಬಗಳು ಬೆಳಿಬೇಕು, ಬೆರಿಬೇಕು, ಒಟ್ಟಾಗಿರಬೇಕು, ಇದೆಲ್ಲ ನಡಿಬೇಕು ಅಂತ ಅವನ ಪ್ರೇರಣೆ ಇರಬೇಕಾದ್ರೆ ನಾವೇನೂ ಅಲ್ಲ ಇಲ್ಲಿ, ನಮ್ಮದೇನೂ ಇಲ್ಲ ಇಲ್ಲಿ. ಇಲ್ಲಿ ಏನಿದ್ರೂ ನಮ್ಮ ಯಜಮಾನ ಹೇಳ್ದಂಗೆ ಹಂಚಿಕೊಳ್ಳೋದು, ನಮ್ಮಲ್ಲಿರೋದನ್ನು ಸ್ವಲ್ಪ ಬೇರೆಯವ್ರಿಗೂ ಹಂಚಿದಾಗ ಏನಾಗುತ್ತೆ ಅದರಲ್ಲಿ ಒಂದು ತೃಪ್ತಿ, ಆನಂದ, ಸಂತೋಷ. ಸೊ ಹೀಗಾಗಿ ಎಷ್ಟೋ ಜನರುಗಳಿಗೆ ಅದು ಉಪಯೋಗ ಆಗುತ್ತೆ, ಅದು ಇನ್ಸ್ಪೈರ್ ಮಾಡುತ್ತೆ, ಪ್ರೋತ್ಸಾಹ ಕೊಡುತ್ತೆ. ನಮ್ಮ ವರಜರಾಪಯ್ಯವರು ಇವತ್ತು ವಿಷ್ಣು ಸ್ಮರಣೆ ಅಂತ ಈ ಒಂದು ಕಾರ್ಯಕ್ರಮ, ಅದು ಒಂದು ಹೊಸ ಫ್ಯಾಕ್ಟ್ರಿ ಉದ್ಘಾಟನೆ ಸಂದರ್ಭದಲ್ಲಿ ಇಟ್ಕೊಂಡಿರೋದು. ಈ ಅಭಿಮಾನಿಗಳಿಂದ ಅಭಿಮಾನವಾಗಿ
ನಡೆಸ್ಕೊಂಡು ಬರ್ತಾ ಇರೋ ಈ ಒಂದು ಕಾರ್ಯಕ್ರಮ ಹೀಗೆ ಸತತವಾಗಿ ನಡ್ಕೊಂಡು ಬರಲಿ. ಈ ಯಜಮಾನ ಇಂಡಸ್ಟ್ರೀಸ್ ಈಗಾಗಲೇ ಪ್ರಪಂಚದಾದ್ಯಂತ ಪ್ರಸರಿಸಿದೆ. ಹೀಗೆ ಉನ್ನತ ಮಟ್ಟಕ್ಕೆ ಇನ್ನೂ ಅವರು ಮಾಡೋ ಶಕ್ತಿ ಆ ಭಗವಂತ ಕೊಡಲಿ, ಅದನ್ನು ನೋಡೋ ಅವಕಾಶ ನಮಗೂ ಸಿಗಲಿ ಅಂತ ಕೇಳಿಕೊಂಡು ಎಲ್ರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು.